ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಶಿಕ್ಷಣ ತಜ್ಞರಾದಂತಹ ಸುಪ್ರೀತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಸರ್ಕಾರ 8 ಪಠ್ಯದಲ್ಲಿ ಅಂದ್ರೆ 8 ವಿಚಾರಗಳಲ್ಲಿ ತಿದ್ದುಪಡಿಯನ್ನ ತಂದು ಆದೇಶವನ್ನ ಹೊರಡಿಸಿರುವಂತದ್ದು, ಏನ್ ಹೇಳ್ತೀರಾ ಸರ್? ಅಲ್ಲ, ಈಗೇನ್ ತಿದ್ದುಪಡಿ ಮಾಡಿ ಒಂದಷ್ಟು ಸಮಾಜದಲ್ಲಿ ಏನು ಸುಧಾರಣೆ ಆಗಿರ್ಬೋದು ಅಥವಾ ಏನು ಲಾಟ್ ಆಫ್ ಕನ್ಫ್ಯೂಷನ್ಸ್ ಅಂತ ಏನಿತ್ತು, ಆ ಕನ್ಫ್ಯೂಷನ್ಸ್ ಗೆ ಎಲ್ಲೋ ಒಂದ್ ಕಡೆ ತೆರೆ ಎಳೆಯುವಂತ ಕೆಲಸನು ಕೂಡ ಸರ್ಕಾರ ಮಾಡಿರಬಹುದು ಅಂತ ನಾನು ಅನ್ಕೊಳ್ತೇನೆ. ಇದರ ಜೊತೆ ಜೊತೆಯಲ್ಲಿ ನನ್ನ ಕಂಟೆನ್ಷನ್ ಮೊದ್ಲಿಂದನು ಕೂಡ ಒಬ್ಬ ಶಿಕ್ಷಣ ತಜ್ಞನಾಗಿ ನಂದು ಇಷ್ಟೇ ವಾದ, ಯಾವುದೇ ಪಕ್ಷ ಇರ್ಬೋದು, ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಈ ಶಿಕ್ಷಣದ ವ್ಯವಸ್ಥೆ ಅಂತ ಬಂದಾಗ ದಯವಿಟ್ಟು ಹಳೆಯದನ್ನೇ ಕೆದಕಿ 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 ಮಕ್ಕಳ ತಲೆಯಲ್ಲಿ ಇಲ್ಲದ್ದು ತುಂಬೋದಕ್ಕಿಂತ ಸಾಕಷ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಯಂಗ್ಸ್ಟರ್ಸ್ ಯಾರಿದ್ದಾರೆ, ಯುವ ಜನತೆ, ಸಾಕಷ್ಟು ಆವಿಷ್ಕಾರಗಳನ್ನ ಮಾಡಿರ್ತಾರೆ. ಆವಿಷ್ಕಾರಗಳನ್ನ ಮಾಡಿರುವಂತದ್ದನ್ನ ಪಠ್ಯಪುಸ್ತಕದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಸ್ಡ್ ಮೇಲೆ ಆ ಮಕ್ಕಳಿಗೆ ಏನು ಎಜುಕೇಶನ್ ಅನ್ನ ಕೊಡ್ತಾ ಹೋದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ಯಾವಾಗ ಈ ಏನು ಮಾಡರ್ನ್ ಸೈನ್ಸ್ಗೆ ಒತ್ತು ಕೊಟ್ಟ ಕೂಡ್ಲೇ ಈ ಜಾತಿ ಧರ್ಮ ಕುಲ ಗೋತ್ರ ಇವೆಲ್ಲದ್ರ ಬಗ್ಗೆ ಈ ಕೆದಕೋ ಬುದ್ಧಿ ಇದೆಯಲ್ಲ ನಮ್ಮ ರಾಜಕಾರಣತ್ವದಲ್ಲಿ, ಇದು ದಯವಿಟ್ಟು ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಪಕ್ಕಕ್ಕೆ ಸರಿಬೇಕು. ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಂದುವರೆದ್ರೆ ದೇಶನೂ ಬೆಳೆಯುತ್ತೆ. ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಯುವ ಜನತೆ ಇದ್ದಾರೆ, ಆ ಯುವ ಜನತೆ ಬಗ್ಗೆ ಒಂದಿಷ್ಟು ಕಾಳಜಿ ನಿಜವಾಗ್ಲೂ ಸರ್ಕಾರ ಆಗಿರ್ಬೋದು ಅಥವಾ ಯಾವುದೇ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಅದ್ರ ಬಗ್ಗೆ ಗಮನ ಇರಬೇಕು ಅಂತಂದ್ರೆ ಖಂಡಿತ ಆ ಮಕ್ಳಿಗೆ ವಿಜ್ಞಾನ ವಿಷಯ ಮತ್ತೆ ಇವರು ಇದನ್ನೇ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ವೇದಿಕ್ ಮ್ಯಾಥ್ಸ್ ವೇದಿಕ್ ಸೈನ್ಸ್ ಎಲ್ಲ ಸಾಕಷ್ಟು ಇದ್ದಾವೆ, ಅಂಥದ್ರ ಬಗ್ಗೆ ಕಾಳಜಿ ತೋರಿಸ್ರಿ. ಹಿಸ್ಟ್ರಿ ಹೇಗ್ ಬಂದಿದ್ಯೋ ಆ ಹಿಸ್ಟ್ರಿಯನ್ನ ಜನ ಏನು ಒಪ್ಪಿದ್ದಾರೆ ಅದೇ ರೀತಿ ತಗೊಂಡೋಗ್ಲಿ. ಸೊ ಈಗ ಬಹುಶಃ ಈ ಒಂದೇನು ಒಂದಿಷ್ಟು ಕರೆಕ್ಷನ್ಸ್ ಮಾಡಿದ್ದಾರೆ, ನಾನು ಕೂಡ ಆ ಕರೆಕ್ಷನ್ಸ್ ಅನ್ನ ಎಲ್ಲ ಒಂದ್ ಕಡೆ ಓದ್ದೆ. ಬಹುಶಃ ಸಮಾಜದಲ್ಲಿ ಏನು ಸಮತೋಲನ ಕಳ್ಕೊಂಡಿದ್ದಂಥದ್ದು ಬಹುಶಃ ಒಂದ್ ಸಮತೋಲನ ಬರ್ಲಿ ಅಂತ ಹೇಳಿ ನಾನು ಈ ಸಮಾಜಕ್ಕೆ ಹಾರೈಸ್ತೀನಿ. ಶಿಕ್ಷಣ ಇಲಾಖೆ ಬಹುಶಃ ಈ ಗೊಂದಲದಿಂದ ಈಚೆಗೆ ಬಂದು ಇವತ್ತಿಂದ ಶಿಕ್ಷಣ ಇಲಾಖೆಯ ಹೆಸರನ್ನು ಕೂಡ ಮರುನಾಮಕರಣವನ್ನು ಮಾಡಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದಕ್ಕೆ ಮತ್ತೊಂದು ಹೆಸರನ್ನ ಸಾಕ್ಷರತಾ ಇಲಾಖೆ ಅಂತ ಹೇಳಿ ಕೊಟ್ಟಿರೋದ್ರಿಂದ ಅದು ಕೂಡ ಎಲ್ಲ ಒಂದ್ ರೀತಿ ಒಳ್ಳೇದಾಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸರ್, ಈಗಾಗಲೇ ಪುಸ್ತಕಗಳು ಬರೋದು ಲೇಟ್ ಆಗಿದೆ ಅನ್ನುವಂತಹ ಅಭಿಪ್ರಾಯ, ಇದ್ರ ಜೊತೆಲಿ ಈಗ ತಿದ್ದುಪಡಿಯನ್ನ ತಂದಿರುವಂತದ್ದು, ಮತ್ತೆ ಅದು ವಾಪಸ್ ಇದಾಗತ್ತಾ ಅಥವಾ ಯಾವ ರೀತಿ ಈ ಪ್ರೋಸೆಸ್ ನಡೀಬಹುದು ಸರ್? ಈ ಪ್ರೋಸೆಸ್ ಏನಿದೆಯಲ್ಲ ಇದು ಎಲ್ಲೋ ಒಂದ್ ಕಡೆ ಮಕ್ಳಿಗಾಗಿರ್ಬೋದು ಪಾಲಕ್ ಪೋಷಕರಿಗಾಗಿರ್ಬೋದು ಅದರಲ್ಲೂ ಏನು ವಿದ್ಯೆಯನ್ನ ಕಲಿಸ್ತಾ ಇರ್ತಕ್ಕಂತಹ ಶಿಕ್ಷಕರಿಗಾಗಿರ್ಬೋದು ಅದು ಬಹುತೇಕ ಸಂಸ್ಥೆಗಳಲ್ಲಿ ಬಹುತೇಕ ಶಿಕ್ಷಕರಿಗೆ ಆತಂಕ, ಪಠ್ಯಪುಸ್ತಕ ಇನ್ನೂ ರಿಲೀಸ್ ಆಗಿಲ್ಲ ಅಂತದ್ದು. ಸೊ ಹಾಗಾಗಿ ಸರ್ಕಾರ ಅತಿ ಹೆಚ್ಚು ಒತ್ತನ್ನ ಕೊಟ್ಟು ಇವತ್ತಿನ ದಿವಸ ನೀವು ಚೇಂಜಸ್ ಮಾಡ್ತಿರೋ ಚೇಂಜಸ್ ಮಾಡಲ್ವೋ, ತಿರ್ಗಾ ಅದಾದ್ಮೇಲೆ ಅದಕ್ಕೊಂದು ಅಮೆಂಡ್ಮೆಂಟ್ ಪುಸ್ತಕ ಅಂತ ಇನ್ನೊಂದು ಜಾಯಿಂಟ್ ಪುಸ್ತಕಗಳನ್ನ ತೆಗೆದು ಆಮೇಲೆ ಕೊಡ್ತಿರೋ ಪ್ರಶ್ನೆ ಅದೆಲ್ಲವೂ ಪಕ್ಕಕ್ಕಿಟ್ಟು ಮಕ್ಕಳಿಗೆ ಆದಷ್ಟು ಬೇಗ ಪಠ್ಯ ಪುಸ್ತಕವನ್ನ ಕೊಡುವಂತ ಕೆಲಸ ಖಂಡಿತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಆದ್ಯ ಕರ್ತವ್ಯ. ಮೊದಲು ಅದನ್ನ ಮಾಡಿ, ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಶಾಲೆಗಳಿಗೆ ಕಾಲೇಜ್ಗಳಿಗೆ ಇನ್ಸ್ಪೆಕ್ಷನ್ಗೆ ಹೋಗೋದು ಇನ್ನೇನೋ ಮಾಡೋದು ಅದೊಂದೇ ಅಲ್ಲ, ಈವನ್ ಹೈಯರ್ ಎಜುಕೇಷನ್ ಅಲ್ಲೂ ಕೂಡ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಏನು ಕನ್ನಡ ಇರಬಹುದು ಇಂಗ್ಲಿಷ್ ಲ್ಯಾಂಗ್ವೇಜ್ ಗಳಿರ್ಬಹುದು ಇವೆಲ್ಲದರಲ್ಲೂ ಕೂಡ ಎನ್ ಇ ಪಿ ಸಿಲೆಬಸ್ ಇವೆಲ್ಲ ಇಂಟ್ರೊಡ್ಯೂಸ್ ಆದ್ಮೇಲೆ ಪಠ್ಯಪುಸ್ತಕಗಳು ಸರಿಯಾದ ಟೈಮಿಗೆ ಬರ್ತಾ ಇಲ್ಲ, ಸೆಮಿಸ್ಟರ್ ಮುಗಿದೋಗ್ತಾ ಇದೆ ಅದಾದ್ಮೇಲೆ ಬರ್ತಾ ಇದೆ. ಅದೇ ರೀತಿಯಲ್ಲಿ ಮಕ್ಳಿಗೆ 6 ತಿಂಗಳು ಏನು ಫಸ್ಟ್ ಸೆಮಿಸ್ಟರ್ ಅಂತ ಏನ್ ಹೇಳ್ತೀವಿ ಅವೇ ಮುಗ್ದೋದ್ರೆ ಏನು CC1 CC2 ಇವೆಲ್ಲ ಏನೇನ್ ನಡೆಯತ್ತಲ್ಲ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲಿ 6 ತಿಂಗಳು ಬರೀ ಪಠ್ಯ ಪುಸ್ತಕ ಬಂದಿಲ್ಲ ಅಂತಾನೆ ಕಳೆದೋಗ್ಬಿಟ್ರೆ ಆ ಮಕ್ಳು ನಾಳೆ ದಿವಸ ಓದೋ ಅಂತದ್ದೇನು? ಆಮೇಲಿಂದ ಕತೆ ಪುಸ್ತಕ ಓದ್ದಂಗ್ ಓದ್ಲಿಕ್ಕೆ ಆಗಲ್ಲ, ಕ್ಲಾಸಲ್ಲಿ ಏನ್ ಹೇಳ್ಕೊಡ್ಬೇಕು ಅದನ್ನೇ ಹೇಳ್ಕೊಡ್ಬೇಕು, ಶಿಕ್ಷಕರಿಗೂ ಮತ್ತೆ ತಿರ್ಗಾ ತೊಂದರೆ ಆಗ್ತದೆ, ಪಾಲಕ ಪೋಷಕರಿಗೆ ತೊಂದರೆ ಆಗ್ತದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಐ ಥಿಂಕ್ ಅಧಿಕಾರಿಗಳು ದೇ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ದೇರ್ ಟೋಸ್ ಫಾರ್ ಕಂಪ್ಲೀಟಿಂಗ್ ಆಲ್ ದೀಸ್ ವರ್ಕ್ಸ್. ಓಕೆ ಸರ್, ಥ್ಯಾಂಕ್ ಯು ಬಿಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.